ಬೇಸಿಗೆನಲ್ಲಿ ಮಾಡ್ಬೋದಾದಂಥ ಇನ್ನೊಂದು ರೆಸಿಪಿ ಅಂದರೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಇನ್ನೊಂದು ವೆರೈಟಿ ಆಫ್ ಸಂಡಿಗೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಕೂಡ ಸಬ್ಬಕ್ಕಿ ಸಂಡಿಗೆ ಇದಕ್ಕೆ ಅಕ್ಕಿ ಹಿಟ್ಟು ರವೆ ಏನೂ ಬೇಕಿಲ್ಲ ಜಸ್ಟು ನೀವು ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಬೆಳೆಸಿ ಮಾಡುವಂತಹ ಸಂಡಿಗೆ ಇದನ್ನು ಆಲೂಗಡ್ಡೆ ಸಂಡಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯಂಟ್ಸು ಕಡಿಮೆ ಸಮಯ ಬಳಸಿ ಮಾಡುವಂಥದ್ದು ಬೇಸಿಗೆಯಲ್ಲಿ ವೆರೈಟಿ ಆಫ್ ಸಂಡಿಗೆಗಳು ಮಾಡಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಊಟದ ಜೊತೆಗೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಈ ಆಲೂಗಡ್ಡೆ ರೀಸೆಂಟ್ಗೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಕಪ್ನಷ್ಟು ಸಬ್ಬಕ್ಕಿ ಈ ಕಪ್ ತೋರಿಸ್ತಾ ಇದನ್ನ ಇದರಲ್ಲಿ ಒಂದು ಕಪ್ಪಷ್ಟು ಸಬ್ಬಕ್ಕಿನ ಚೆನ್ನಾಗಿ ಒಂದೆರಡು ಸರಿ ನೀರಲ್ಲಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ಒಂದು ಗಂಟೆ ನಾನು ಇದನ್ನು ನೆನೆಸಿದ್ಮೇಲೆ ಈ ಥರ ಇದು ಸಾಫ್ಟ್ ಆಗಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಗೊತ್ತಾಗ್ತಾ ಇದೆ ಸಾಫ್ಟ್ ಆಗಿದೆ ಅಂತ ಹೇಳಿ ಸೊ ಈ ಹದಕ್ಕೆ ಬರೋವರೆಗೂ ಇದನ್ನು ನೆನೆಸಿಟ್ಕೋಬೇಕು ಇವಾಗ ಒಂದು ಮೂರು ಆಲೂಗಡ್ಡೆ ದಪ್ಪ ದಪ್ಪದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸೊ ಇದನ್ನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಬೇಯಿಸುವಾಗ ಸೊ ಸೊ ಇವಾಗ ಇದನ್ನು ಸ್ವಲ್ಪ ತುರ್ಕೋಬೇಕು ಡೈರೆಕ್ಟಾಗಿ ನಾವು ಆಲೂಗಡ್ಡೆನ ಆಲೂಗಡ್ಡೆನ ಮ್ಯಾಶ್ ಮಾಡಿಬಿಟ್ಟು ಹಾಕೊಂಡ್ರೆ ಅದು ಗಂಟು ಹಾಗೇ ಇರುತ್ತೆ ಸೊ ಆದಷ್ಟು ಇದನ್ನು ಈ ಥರ ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದರಲ್ಲಿ ಗಂಟುಗಳಿರೋದಿಲ್ಲ ಜೊತೆಗೆ ನಮಗೆ ಹಪ್ಳದ ಜೊತೆಗೆ ಅಥವಾ ಸಂಡಿಗೆ ಜೊತೆಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಸೊ ನೋಡಿ ಈ ಥರ ಸಣ್ಣದಾಗಿ ತುರಿದಿಟ್ಕೋಬೇಕು ತುಂಬ ದೊ ದೊಡ್ಡದಾಗಿ ತುರಿಯೋದಕ್ಕೆ ಹೋಗಬೇಡಿ ಆದಷ್ಟು ಸಣ್ಣದಾಗಿ ತುರಿದಿಟ್ಕೊಂಡ್ರೆ ನಮಗೆ ಯೂಸ್ ಮಾಡೋದಕ್ಕೆ ಅಥವಾ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಮೂರು ಆಲೂಗಡ್ಡೆಗಳನ್ನ ಇದೇ ಥರ ತುರಿದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ಸೊ ತುರಿದಿಟ್ಕೊಂಡ್ರೆ ಇಟ್ಕೊಂಡ್ರೆ ನಾವು ಸಂಡಿಗೆ ಏನು ಮಿಕ್ಸರ್ ಮಾಡಬೇಕು ಅದು ತುಂಬಾ ಕಡಿಮೆ ಸಮಯ ತೊಗೊಳುತ್ತೆ ಒಂದು ಫೈವ್ ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಸೊ ನೋಡಿ ಈ ಥರ ಮೂರು ಆಲೂಗಡ್ಡೆಗಳನ್ನ ತುರಿದಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ಮೆಷರ್ ಮಾಡಿದ್ದೆ ಅಂತ ಮೊದಲು ತೋರಿಸಿದ್ದೆ ಅದೇ ಕಪ್ಪಲ್ಲಿ ಐದು ಕಪ್ಪಷ್ಟು ನೀರನ್ನು ನಾನು ಬಿಸಿಗಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನೆನ್ಸಿಟ್ಕೊಂಡಿರೋಂಥ ಸಬ್ಬಕ್ಕಿ ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ಒಂದು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಬಿಳಿ ಎಳ್ಳು ಅರ್ಧ ಟೇಬಲ್ ಚಮಚದಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಮೊದಲಿಗೆ ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೇನು ಬಿಸಿ ಆಗ್ತಿದೆ ಅನ್ನುವಾಗ ನಾವೀಗ ಆಲ್ರೆಡಿ ತುರಿದಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೋಬೇಕು ಮಿನಿಮಮ್ ಒಂದು ಐದರಿಂದ ಎಂಟು ನಿಮಿಷದವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಇದು ತಣ್ಣಗಾದ ಮೇಲೆ ನೀವು ಒಣಗೋದಕ್ಕೆ ಹಾಕೋಬೋದು ಸೊ ನೋಡಿ ಇದು ಸ್ವಲ್ಪ ಬಿಸಿ ಆಗ್ತಾ ಆಗ್ತಾಯಿದೆ ಅನ್ನೋವಾಗಲೇ ನಾನು ತುರ್ದಿಟ್ಕೊಂಡಿರೋಂಥ ಆಲೂಗಡ್ಡೆ ಏನಿದೆ ಅದನ್ನು ಕೂಡ ಇದರೊಳಗಡೆ ಸೇರಿಸಿ ಚೆನ್ನಾಗಿ ಅದು ಗಂಟು ಆಗ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬಿಟ್ಬಿಟ್ರೆ ಅದು ಗಂಟಾಗೋಗುತ್ತೆ ಸೊ ನೀವು ಆದಷ್ಟು ತಿರ್ಗಿಸ್ಕೊಂಡ್ರೆ ನಿಮಗೆ ಗಂಟುಗಳೆಲ್ಲ ನೀಟಾಗಿ ಒಡ್ಕೊಳ್ಳುತ್ತೆ ನಾವು ಒಂದು ಕುದಿ ಬೇಯಿಸಿದ ತಕ್ಷಣ ಆ ಏನಿದೆ ಅದೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಆಗೋಗುತ್ತೆ ಈ ಥರ ಬಿಳಿ ಬಿಳಿ ಕಲರ್ ಇರೋದಿಲ್ಲ ಸೊ ಆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಅದು ನಿಮಗೆ ಐದರಿಂದ ಎಂಟು ನಿಮಿಷದಲ್ಲೆಲ್ಲ ಬಂದ್ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನೀವು ಇದನ್ನು ಹಪ್ಪಳ ಥರ ದೊಡ್ಡ ದೊಡ್ಡದಾಗೂ ಮಾಡ್ಬೋದು ಬೇಡ ಚಿಕ್ಕ ಚಿಕ್ಕದಾಗಿ ಸಂಡಿಗೆ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋರು ಸಂಡಿಗೆ ಥರನೂ ಮಾಡಿಕೊಂಡು ಒಣಗಾಕೋಬೋದು ನಾನಿಲ್ಲಿ ಸಂಡಿಗೆ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ದೊಡ್ಡದಾಗಿ ಬೇಕಂದರೆ ಹಪ್ಪಳ ಥರನೂ ಮಾಡ್ಕೊಳ್ಳಿ ನಾನು ಆಗಲೇ ಹೇಳಿದೆ ನಿಮಗೆ ಒಂದು ಕಪ್ ಐದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂತ ನಾನು ಇದೇ ಕಪ್ಪಲ್ಲಿ ಎಲ್ಲನೂ ಮೆಷರ್ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಆಗಿರ್ಬೋದು ನೀರಾಗಿರ್ಬೋದು ಎಲ್ಲಾನು ನಾನು ಇದೇ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆದಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಒಳಗಡೆನೆ ಗಂಟು ಕಟ್ಟೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆದಷ್ಟು ಚೆನ್ನಾಗಿ ಗಂಟುಗಳನ್ನ ಹೊಡ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಒಂಥರ ಶೈನಿಂಗ್ ಶೈನಿಂಗ್ ಥರ ಬಂದಿದೆ ನೋಡ್ಬೋದು ಈ ಹದಕ್ಕೆ ಬಂದಮೇಲೆ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮಿನಿಮಮ್ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ತೀರಾ ಬಿಸಿ ಇರುತ್ತೆ ತೆಳು ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಿಸಿ ಇರುತ್ತೆ ಬಿಸಿ ಸ್ವಲ್ಪ ಮೇಲೆ ನೀವು ಇದನ್ನು ಬಟ್ಟೆ ಮೇಲೆ ಒಣ್ಗಾಕೋಬೋದು ಕಾಟನ್ ಬಟ್ಟೆ ಮೇಲೆ ಹಾಕೋಬೋದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಬೋದು ಇಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಚಿಕ್ಕ ಚಿಕ್ಕದಾಗಿ ಸಂಡಿಗೆ ಥರನೇ ಹಾಕ್ಕೊಂಡಿದ್ದೀನಿ ಇದು ಮಿನಿಮಮ್ ಅಂದರೂ ಒಂದು ಎರಡರಿಂದ ಮೂರು ದಿನ ಇದೇ ಥರ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಸೊ ನಾನು ಸಂಜೆ ಟೈಮ್ ಮಾಡಿರೋದು ಆದಷ್ಟು ಮೂರು ದಿನ ಒಣಗಿಸಿದ್ದೀನಿ ಸೊ ನೀವು ನೋಡಿಕೊಂಡು ಎಷ್ಟು ದಿನ ಬೇಕೋ ಎಷ್ಟು ಡ್ರೈ ಆಗೋದಕ್ಕೆ ನೋಡ್ಕೊಂಡು ಒಣಗಿಸ್ಕೊಳ್ಳಿ ಸೊ ಎರಡು ದಿನ ಆದಮೇಲೆ ಅದನ್ನು ಕಂಪ್ಲೀಟಾಗಿ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಬಟ್ಟೆ ಮೇಲೆ ಬಟ್ಟೆ ಮೇಲೆ ನೀರು ಬಿಟ್ಬಿಟ್ರೆ ಅದು ನೀಟಾಗಿ ಸಪ್ರೇಟ್ ಆಗುತ್ತೆ ಸೆಂಡ್ಗೆ ಸೊ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಮತ್ತೆ ಇನ್ನು ದಿನ ನಾನು ಪ್ಲೇಟಲ್ಲಿಟ್ಟು ಒಣಗಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅದರಲ್ಲಿ ಸ್ವಲ್ಪ ಹಸಿ ಇಲ್ಲದೆ ಇರೋ ಥರ ನೀವು ಒಣಗಿಸ್ಕೋಬೇಕು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಕಾದಿರೋ ಎಣ್ಣೆಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಂಡಿಗೆನ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಆಲೂಗಡ್ಡೆ ಸಂಡಿಗೆ ರೆಡಿ ಆಗುತ್ತೆ ಸೊ ನೀವು ವರ್ಷದಲ್ಲಿ ವೆರೈಟೀಸ್ ಆಫ್ ಸಂಡಿಗೆಗಳನ್ನ ಟೇಸ್ಟ್ ಮಾಡಬೇಕು ಅಂತ ಇದ್ದರೆ ಇದನ್ನು ನೀವು ಒಂದು ಅರ್ಧ ಕೆ ಜಿಯಷ್ಟು ಮಾಡಿಟ್ಕೊಂಡ್ರೆ ಊಟದ ಜೊತೆಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತೂ ಕರುಮ್ ಅಂತ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ರೆಸಿಪಿ ಬಟ್ ಅಷ್ಟೇ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋವಂಥದ್ದು ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ